ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ, ಪೇಪರಲ್ಲಿ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಕಮಿಷನರ್ ಆದ ತುಷಾರಮಣಿ ಬಗ್ಗೆ ಲಂಚದ ಆರೋಪ ಇಡೀ ಕರ್ನಾಟಕದಲ್ಲಿ ಬಹಿರಂಗವಾಗಿ ಹೊರಗಡೆ ಬಂದಿದೆ. ಫಸ್ಟ್ ಚಂದ್ರಶೇಖರನವರು ಎ ಸಿ ಬಿಗೆ 50,000 ಕೇಳಿದ್ದಾರೆ ಅಂತ ದೂರನ್ನು ಕೊಟ್ಟು, ಆ ದೂರಿನ ಮೇರೆಗೆ ಎ ಸಿ ಬಿ ಅವರು ಒಂದು ಕಾರ್ಪೊರೇಷನ್ ಮೇಲೆ ಅಟ್ಯಾಕ್ ಮಾಡಿದಾಗ ರೆಡ್ ಆ್ಯಂಡ್ ಹೈಡ್ ಆಗಿ ಮಲ್ಲಿಕಾರ್ಜುನ ಪಾಟೀಲ್ ಮತ್ತು ಭಾಷಾ ಅವನವರ ಮೇಲೆ ಅವರು ಆರೋಪ ಬಂತು. ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತೊಗೊಂಡಿದ್ದಾರೆ. ತುಷಾರಮಣಿ ಅವರು ಕೈವಾಡ ಇಲ್ಲದೆ, ಅಂದರೆ ಕಾರ್ಪೊರೇಷನ್ ಕಮಿಷನರ್, ಇವರು ತಗೊಳ್ಳೋಕ್ಕೆ ಆಸ್ವಾದನೆ ಇಲ್ಲ. ಅವ್ರನ್ನೂ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್. ನಾವು ಇದ್ರ ಬಗ್ಗೆ ಎ ಸಿ ಬಿಗೆ, ಲೋಕಾಪ್ತಿಗೆ, ಬ್ಯಾಂಗ್ಳೂರು ಎ ಸಿ ಬಿಗೆ, ಲೋಕಾಪ್ತಿಗೆ, ಸಿ ಎಮ್ಗೆ ಮತ್ತು ಬಳ್ಳಾರಿ ಜಿಲ್ಲಾ ಆಡಳಿತಿಗೆ ಎಲ್ಲರಿಗೆ ನಾವು ನಿನ್ನೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ಇನ್ಡೆಪ್ತ್ ಆಗಿ ತನಿಖೆ ನಡೀಬೇಕು, ಇದರಲ್ಲಿ ಯಾರು ಕೈವಾಡ ಇದೆ ಅಂತೇಳಿ. ಆಮೇಲೆ ಬದ್ರಿನಾಥನವರು ಒಂದು ವಿಡಿಯೋ ಮತ್ತು ವಾಯ್ಸ್ ರೆಕಾರ್ಡ್ ಇವನ್ನೆಲ್ಲ ಬಿಡುಗಡೆ ಮಾಡಿದರು. 500,000 ಕೇಳಿದ್ದಾರೆ ಫೈಲಿಗೆ ಅಂತೇಳಿ, ಟೋಟಲ್ ಒಂದು 1,000,000 ಫೈಲ್ ರೇಟ್, ಒಂದು 1,000,000. ಈಗ ನಮ್ಮ ಡಿಮ್ಯಾಂಡ್ ಏನಂದರೆ, ಅದು ಎಂಥ ಫೈಲ್? 1,000,000 ಕೊಡಬೇಕಂದ್ರೆ ಅದು ಎಂಥ ಫೈಲು? ಇದು ಬಹಿರಂಗ ಪಡಿಸ್ಬೇಕು. ಆಮೇಲೆ ಬದ್ರಿನಾಥ್ ಅವ್ರು ಮಾತಾಡೋ ಕಾಲಕ್ಕೆ ನಮ್ಮ ಸಾರ್ ಕೊಟ್ಟು ಕಳಿಸಿದ್ದಾರೆ ಅಮೌಂಟ್ ಅಂತ ಹೇಳಿದರು. ಆ ಸಾರ್ ಯಾರು? ಆಮೇಲೆ ತುಷಾರಮಣಿಯವರು ಕಾರ್ಪೊರೇಷನ್ ಕಮಿಷನರ್, ನಾನು ಮಿನಿಸ್ಟ್ರಿಗೆ 500,000 ಕೊಡಬೇಕು, ಆ ಮಿನಿಸ್ಟ್ರ್ ಯಾರು? ಅದನ್ನು ತನಿಖೆ ನಡೀಬೇಕು. ಆಮೇಲೆ ಇವ್ರ ಟವರ್ ಲೊಕೇಶನ್ಸ್ ಕಾಲ್ ರೆಕಾರ್ಡ್ಸ್ ತೆಗಿರಿ ಅಂತೇಳಿ ನಮ್ಮ ಡಿಮ್ಯಾಂಡ್. ಯಾರದು? ಚಂದ್ರಶೇಖರ್ ಅವ್ರದ್ದು. ಫಸ್ಟ್ 50,000 ಬಗ್ಗೆ ಎ ಸಿ ಬಿ ದೂರು ಕೊಟ್ಟಿದ್ದಾರೆ. ಆಮೇಲೆ ಬದ್ರಿನಾಥ್ ಅವರು 1,000,000 ಕೊಟ್ಟಿದ್ದಾರೆ ಅಂತ ಹೇಳಿದವರು. ಅವ್ರ ಕಾಲ್ ರೆಕಾರ್ಡ್ಸ್ ತೆಗೆದು ಇದ್ರ ಹಿಂದೆ ಯಾರಾದರೂ ಒಬ್ಬರು ಕೈವಾಡಿದೆಯಾ, ಇದು ಯಾರು ನಡೆಸ್ತಾ ಇದ್ದಾರೆ? ಆಮೇಲೆ 1,000,000 ಕೊಡಬೇಕಂದ್ರೆ ಸಣ್ಣ ಮನುಷ್ಯ ಅಲ್ಲ, ದುಡ್ಡಿನಲ್ಲಿ ಒಳ ದೊಡ್ಡವರಾಗಿರ್ತಾರೆ, ಯಾಕೆ ಕೊಡಬೇಕಾಗಿತ್ತು? ಆಮೇಲೆ ಅವರು ಫೈಲೆಲ್ಲ ಸ್ಯಾಂಕ್ಷನ್ ಆಗಿ ಸೈನ್ ಆಗಿ ಆ ಡಾಕ್ಯುಮೆಂಟ್ಸ್ ಅವರು ಪಡೆದ ಮೇಲೆ ಫಾರಮ್ 3 ಸಲ ಇದೆಲ್ಲ ಹೋರಾಟ ನಡೀತಾ ಇರೋದು. ಆ ಫಾರಮ್ 3 ಒಂದು ತಿಂಗಳಾದ ಮೇಲೆ ಇವರು ಯಾಕೆ ಬಹಿರಂಗ ಪಡಿಸ್ಬೇಕು ವಿಡಿಯೋ, ಅವತ್ತು ಯಾಕೆ ಅವರು ಮಾಡಿಲ್ಲ? ಆಮೇಲೆ 500,000 ಕೊಟ್ಟಿದ್ದಾರೆ ಅಂದರೆ ವೈಟ್ ಮನಿ ಇದ್ದಂಗೆ, ಇಡೀ ಕರ್ನಾಟಕ ಗೊತ್ತಾಗೈತೆ ವೈಟ್ ಮನಿ ಇದ್ದಂಗೆ ಅಂದರೆ ಅವ್ರು ಇನ್ಕಮ್ ಟ್ಯಾಕ್ಸ್ ಫ್ರೀ ಆಗಿರ್ತಾರೆ, ಅದು ವೈಟ್ ಮನಿ ಬಂದಂಗೆ. ಆಮೇಲೆ ತುಷಾರಮಣಿ ಮೇಡಮ್ ಅವರು, ಅವರು ಸರ್ಕಾರ ವಾಹನ ಅವರ ಸ್ಟಾಫ್ ಜೊತೆಗೆ ಪಿಕ್ನಿಕ್ಗೆ ಎಂಟರ್ಟೈನ್ಮೆಂಟಿಗೆ ಬಳಸಿದ್ದಾರೆ, ಅದು ಕಾನೂನು ವಿರುದ್ಧ ತಪ್ಪಾಗುತ್ತೆ ಸರ್ಕಾರ ವಾಹನ ಬಳಸೋದು. ಆಮೇಲೆ 1 ವರ್ಷ ರೆವಿನ್ಯೂಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಲ್ಲ ಕಾಂಟ್ರಾಕ್ಟ್ ವಿಷಯ ಸಿವಿಲ್ ವರ್ಕ್ಸ್ ಆಗಿರ್ಬೋದು, 1 ವರ್ಷ ಏನೇನು ಕೆಲಸ ನಡೆದಿದೆ, ಏನೇನು ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿದ್ದಾರೆ, ಅದನ್ನು ತನಿಖೆ ಮಾಡಿ ಅದನ್ನು ಬಹಿರಂಗ ಪಡಿಸ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ನಾವು ಈ ದೂರನ್ನು ಲೋಕಾಯುಕ್ತಿಗೆ ಕೊಟ್ಟಿದ್ದೀವಿ. ಯಾವುದು ಈ ಸರ್ಕಾರ ವಾಹನದ ಬಗ್ಗೆ ಮತ್ತು 1 ವರ್ಷ ರೆವಿನ್ಯೂಗೆ ಸಂಬಂಧಪಟ್ಟಿದ್ದನ್ನಾಗಲಿ ಕಲ್ವೆ ಕಾಮಗಾರಿಗಳ ಬಗ್ಗೆನಾಗಲಿ ಅದನ್ನು ತನಿಖೆ ನಡೀಬೇಕಂತೇಳಿ ನಾವು ಈ ಮೂಲಕ ತಮ್ಮನ್ನು ಕೇಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.